ನಮಸ್ಕಾರ ಕ್ರಾಂತಿ ಭೂಮಿ ನ್ಯೂಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಜೂನ್ 28 ನೋವೆಲ್ ಕೋವಿಡ್ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 7 ಈವರೆಗೆ 562 ಸಾವಿನ ಸಂಖ್ಯೆ 19 ಕರ್ನಾಟಕ ರಾಜ್ಯದಲ್ಲಿ ಇಂದು 1267 ಈವರೆಗೆ 13190 ಸಾವಿನ ಸಂಖ್ಯೆ 207 गांधीगंज पोलिस ठाणिया सिबंदी के कोविड 19 कोरोना वायरस महामारी सोंकु दड़पट्टिदे मत्तु नवीन शालेयिंदा नगरसभेय कार्मिकरिगे सन्मान इदीगा वार्तेगळ विवरणे बीदर्नल्ली इंदु कोरोना वायरस महामारी सोंकितर संख्ये 7 इदुवरेगे 562 ಸಾವಿನ ಸಂಖ್ಯೆ 19 ಕರ್ನಾಟಕ ರಾಜ್ಯದಲ್ಲಿ ಇಂದು 1267 ಇದುವರೆಗೆ 13190 ಸಾವಿನ ಸಂಖ್ಯೆ 207 ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಕೋವಿಡ್ 19 ಕೊರೋನಾ ವೈರಸ್ ಸೋಂಕಿನ ಬಗ್ಗೆ ದಡಪಟ್ಟಿದೆ ಸೀಲ್ ಡೌನ್ ಮಾಡಲಾಗಿದೆ ಈ ಠಾಣೆಗೆ ಬರುವ ದೂರುಗಳನ್ನು ನಗರದ ಮಾರ್ಕೆಟ್ ಪೊಲೀಸ್ ಠಾಣೆಗೆ ಸಲ್ಲಿಸಬಹುದು ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಿಎಲ್ ನಾಗೇಶ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನವೀನ್ ಪಬ್ಲಿಕ್ ಶಾಲೆಯಿಂದ ಪೌರ ಕಾರ್ಮಿಕರಿಗೆ ಆತ್ಮೀಯ ಸನ್ಮಾನ ಮಾಡಲಾಯಿತು ಸನ್ಮಾನಿಸಿ ಮಾತನಾಡಿದ ನವೀನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಕಾಮಶೆಟ್ಟಿ ಚಿಪ್ಪಸೇವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಪರವಾಗಿ ನಾವು ಇವತ್ತು ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕೆಂದರೆ ಸನ್ಮಾನಗಳು ಎಲ್ಲಂದ್ರೆ ನಾವು ಬಡೀ ರಾಜಕೀಯ ಜನರೇ ಆಗಲಿ ಹಿರಿಯರೇ ಆಗಲಿ ಗಣ್ಯರಿಗಾಗಿ ಮಾಡೋದಕ್ಕಿಂತ ಹೆಚ್ಚಿಗೆ ಏನಂದ್ರೆ ಈಗ ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಮಾಡಿದೆವು ಅಂದ್ರೆ ಅದೊಂದು ಖುಷಿನೇ ಬೇರೆ ಆಗ್ತದೆ ಯಾಕಂದ್ರೆ ಈಗ ಸಮಾಜದಲ್ಲಿ ಅವರಿಗೂ ಕೂಡ ಅವರೇನ ಅದು ಗಣ್ಯ ವ್ಯಕ್ತಿಗಳಕ್ಕಿಂತ ಏನು ಕಡಿಮೆ ಇಲ್ಲ ಅವರು ಅವರಕಿಂತ ಜಾಸ್ತಿನೇ ಹಿರಿಯರು ಇದ್ದಾರೆ ಯಾಕಂದ್ರೆ ನಾವು ಇವತ್ತು ಈಗ ಈ ಕಾಲನಿದಾಗ ಈಗ ಕೋವಿಡ್ 19 ಇದರಾಗ ಅವರೆಲ್ಲ ಎಲ್ಲ ತಮ್ಮ ಕೆಲಸಗಳನ್ನು ನೀಟಾಗಿ ಮಾಡ್ತಾ ಇದ್ದಾರೆ ಕ್ಲೀನಿಂಗ್ ಕಚರಾಗ ಇದನ್ನು ಬಿದ್ದಿನದಲ್ಲ ಅವರು ಸಾಫ್ ಮಾಡಿದ್ರೆ ಅದಕ್ಕಾಗಿ ನಮಗೆ ಕೋವಿಡ್ 19 ಅನ್ನು ದೂರ ಮಾಡಬೇಕಾದ್ರೆ ಕ್ಲೀನ್ ಇರೋದು ಬಹಳ ಮುಖ್ಯವಾಗಿದೆ ಈಗ ಸಕಷ್ಟು ಏನಂದ್ರೆ ನಾವು ಈಗ ನಾವು ಕಚರಗಳೆಲ್ಲ ಕಾಲನಿದಿಂದೆಲ್ಲ ತಂದು ಒಗಿತೀವಿ ಹೊರಗೆ ಬರ್ತಾ ಇದ್ದಾಗ ನಾವು ಏನಂದ್ರೆ ಅದು ಅಲ್ಲಿ ನೋಡಿದಾಗ ನಮಗೆ ಸ್ಮೆಲ್ ಬಂದಾಗ ಉಗುಳ್ತೀವಿ ನಾವು ಅದು ಇದರಲ್ಲಿ ಬಟ್ ಅವ್ರು ಏನಂದ್ರೆ ತನ್ನ ಕೈದಿಂದ ಎತ್ತಿ ಏನಂದ್ರೆ ಇದು ಮಾಡ್ತಿರ್ತಾರೆ ಅವರ ಸೇವೆ ಅವರ ಇದು ಬಹಳ ಶ್ಲಾಘನೀಯ ಇದರಾಗ ಅದಕ್ಕೆ ನಾವು ಅವರಿಗೆ ಒಂದು ಈ ಈ ಮುಖಾಂತರ ಏನು ಕೊಡ್ತಾ ಇದ್ದೀವಿ ಅಂದ್ರೆ ಒಳ್ಳೆ ಸಮಾಜದಾಗ ಇವರಿಗೂ ಕೂಡ ಒಂದು ಬೆಳೆ ಇರಬೇಕು ಒಂದು ರೆಸ್ಪೆಕ್ಟ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಏನಂದ್ರೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಚನ್ನಬಸವನಗರ ಓಣಿಯ ಪರವಾಗಿ ನಾವು ಒಂದು ಹಮ್ಮಿಕೊಂಡಿದ್ದೆವು ಈಗೆಲ್ಲ ತಮ್ಮ ಈ ಕುರಿತು ರೋಣ ಸಿದ್ದಪ್ಪ ಜಲಾದೆ ರವಿ ಸ್ವಾಮಿ ಶಿವಕುಮಾರ್ ಸ್ವಾಮಿ ಮತ್ತು ಇತರರು ಉಪಸ್ಥಿತರಿದ್ದರು ಇದುವರೆಗೆ ಮಾಡಿದತಕ್ಕಂತ ತಮ್ಮ ಕೆಲಸಗಳ ಬಗ್ಗೆ ಕಾರ್ಮಿಕರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಪ್ರತಾಪ್ ಶಿವಾಜಿ ಅವರು ಅನಿಸಿಕೆಗಳು ಹೀಗಿದೆ ನೋಡೋಣ ಬನ್ನಿ ಪ್ರಸಾದ್ ಏನು ಹೇಳಿದ್ದಾರೆ ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಇವತ್ತು ಈ ಈ ಕಾಲಿದಾಗ ಈ ಕಡೆ ಮತ್ತು ಪಕ್ಕದಲ್ಲಿ ಇದರಾಗ ಸ್ವಲ್ಪ ಎಲ್ಲರೂ ನಾವು ಇದು ಜನರು ಕೂಡ ನಾವು ಅದೇ ಥರ ಏನಾದರೂ ರೆಡಿ ಮಾಡಿ ಇಟ್ಕೋಬೇಕು ಅವ್ರು ಒಂದು ಟೈಮಿಂಗ್ ಹೇಳ್ತಾರೆ ಆ ಟೈಮಿಂಗ್ ನಾವೆಲ್ಲ ಇಟ್ಕೊಂಡೇವು ಅಂದರೆ ಕಚ್ರ ಆಗ್ತವೆ ಈಗ ಅದು ನೀಟ್ ಇಡೋದ್ರಿಂದ ಯಾವುದೇ ನಮ್ಮ ರೋಗ ಬರಲಿಕ್ಕೆ ಆಸ್ಪದ ಇರಲ್ಲ ಇಲ್ಲ ಇದು ಮಾಡ್ತಾರೆ ಹೀಯಾಳಿಸ್ತಾರೆ ಆದ್ರೆ ನಮಗೆ ಬೆಲೆ ಕೊಟ್ಟ ಸರ್ ನಮಗೆ ಸನ್ಮಾನ ಮಾಡ್ಯಾರ ಅವ್ರಿಗೆ ವಂದನೆ ಹೇಳ್ತೀನಿ ಕಾಲಿದವ್ರಿಗೆ ವಂದನೆ ಹೇಳ್ತೀನಿ ನಮ್ಮ ಕೆಲಸಕ್ಕೆ ಎಲ್ಲರೂ ಇದು ಮಾಡ್ತಾರೆ ಆದ್ರೆ ಸರ್ ಅದಕ್ಕೆ ಬೆಲೆ ಕೊಟ್ಟು ನಮಗೆ ಸನ್ಮಾನ ಮಾಡಿದ ಸಲದು ನಮ್ಮ ಧನ್ಯವಾದಗಳು ಪೌರ ಕಾರ್ಮಿಕರ ವತಿಯಿಂದ ಧನ್ಯವಾದ ಹೇಳ್ತೀನಿ ಸರ್ ಇಗೆ ತಮ್ಮ ಹೆಸರು ಪ್ರಸಾದ್ ಸರ್ ಇವರ ಹೆಸರು ಶಿವಾಜಿ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೀದರ್ ನಲ್ಲಿಂದು 7 ಇದುವರೆಗೆ 562 ಸಾವಿನ ಸಂಖ್ಯೆ 19 ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇಂದು 1267 ಇದುವರೆಗೆ 13190 ಸಾವಿನ ಸಂಖ್ಯೆ 207 ಗಾಂಧಿಗಂಜ್ ಪೊಲೀಸ್ ಠಾಣೆ ಸಿಬ್ಬಂದಿಗೆ ಕೊರೋನಾ ವೈರಸ್ ಮಹಾಮಾರಿ ಸೋಂಕಿನ ಬಗ್ಗೆ ತಡ ಪೊಲೀಸ್ ಠಾಣೆ ಸೀಲ್ ಡೌನ್ ಬೀದನಗರದ ನವೀನ್ ಪಬ್ಲಿಕ್ ಶಾಲೆಯಲ್ಲಿ ಪೌರ ಕಾರ್ಮಿಕರಿಗೆ ಆತ್ಮೀಯ ಸನ್ಮಾನ ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತವಾಯಿತು ನಾಳೆ ಇನ್ನಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ವಂದನೆಗಳು ನಮಸ್ಕಾರ